ಚೆನ್ನೈನಲ್ಲಿ ನಡೆದ ವಿಶ್ವಕಪ್ ಪಂದ್ಯದಲ್ಲಿ ಪಾಕಿಸ್ತಾನ ತಂಡವನ್ನ ಒಂದು ವಿಕೆಟ್ ನಿಂದ ಮಣಿಸಿದ ದಕ್ಷಿಣ ಆಫ್ರಿಕಾ ತಂಡ ಟೂರ್ನಿಯಲ್ಲಿ 5ನೇ ಗೆಲುವು ದಾಖಲಿಸಿದೆ. ಇದರೊಂದಿಗೆ ಪಾಯಿಂಟ್ ಟೇಬಲ್ ನಲ್ಲಿ ಅಗ್ರಸ್ಥಾನಕ್ಕೂ ಏರಿದೆ. ಇನ್ನೊಂದು ಕಡೆ ಲೀಗ್ ನಲ್ಲಿ ಸತತ ಸೋಲುಗಳಿಂದ ಕಂಗೆಟ್ಟಿರುವ ಪಾಕಿಸ್ತಾನ ವಿಶ್ವಕಪ್ ನಿಂದ ಖಾಲಿ ಕೈಯಲ್ಲಿ ಹೊರಬೀಳೋ ಹೊದಿಯಲ್ಲಿದೆ. ಈ ಪಂದ್ಯದಲ್ಲಿ ಗೆಲುವಿಗಾಗಿ ಕೊನೆ ತನಕ ಹೋರಾಟ ಮಾಡಿದ ಪಾಕಿಸ್ತಾನ ಪಂದ್ಯದ ಅಂತಿಮ ಹಂತದಲ್ಲಿ ಗೆಲುವಿನ ಹೊಸ್ತಿಲಲ್ಲಿತ್ತು. ಆದರೆ ಐಸಿಸಿ ರೂಪಿಸಿರೋ ಅದೊಂದು ನಿಯಮದಿಂದ ಪಾಕ್ ತಂಡ ಸೋಲೋದ್ರೊಂದಿಗೆ ಅದರ ವಿಶ್ವಕಪ್ ಪ್ರಯಾಣ ಭಾಗಶಃ ಅಂತ್ಯ ಆಯಿತು. ವಾಸ್ತವವಾಗಿ ಆರಂಭದಿಂದಲೂ ಪಂದ್ಯದಲ್ಲಿ ಹಿಡಿತ ಸಾಧಿಸಿದ್ದ ಆಫ್ರಿಕಾ ಕೊನೆ ಕೊನೆಗೆ ಸತತ ವಿಕೆಟ್ ಕಳೆದುಕೊಂಡು ಸೋಲಿನ ದವಡೆಗೆ ಸಿಕ್ಕಾಕೊಳ್ತು. ಒಂದು ಹಂತದಲ್ಲಿ ಪಾಕ್ ತಂಡದ ಪರ ವಿಜಯಲಕ್ಷ್ಮಿ ಕೂಡ ಒಲಿದಿದ್ಲು. ಆದರೆ ಈ ಪಂದ್ಯದಲ್ಲಿ ಕಂಡುಬಂದ ಕೆಟ್ಟ ಅಂಪೈರ್ನಿಂದ ತಂಡದ ಫಲಿತಾಂಶವೇ ಬದಲಾಗೋಯ್ತು. ದಕ್ಷಿಣ ಆಫ್ರಿಕಾ ಹಾಗೂ ಪಾಕಿಸ್ತಾನ ನಡುವಿನ ಈ ಪಂದ್ಯದಲ್ಲಿ ಕಳಪೆ ಅಂಪೈರಿಂಗ್ 3-4 ಸಲ ಕಂಡುಬಂತು. ಆದರೆ ಈ ಕೆಟ್ಟ ಅಂಪೈರಿಂಗ್ನಿಂದ ಪಾಕ್ ತಂಡ ಸೋತಿದ್ದು ಈಗ ಮಾಜಿ ಕ್ರಿಕೆಟಿಗರ ಅಸಮಾಧಾನಕ್ಕೆ ಕಾರಣವಾಗಿದೆ. ಭಾರತ ಸೇರಿದಂತೆ ಪಾಕಿಸ್ತಾನದ ಮಾಜಿ ಆಟಗಾರರು ಹಾಗೂ ವಿಶ್ವ ಕ್ರಿಕೆಟ್ನ ಅನೇಕ ಕ್ರಿಕೆಟಿಗರು ಈ ಪಂದ್ಯದಲ್ಲಿ ಫೀಲ್ಡ್ ಅಂಪೈರ್ಗಳು ನೀಡಿದ ದೋಷಪೂರಿತ ತೀರ್ಪಿನ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಪಾಕಿಸ್ತಾನ ಕೊಟ್ಟ 270 ರನ್ಗಳ ಗುರಿ ಬೆನ್ನಟ್ಟಿದ ದಕ್ಷಿಣ ಆಫ್ರಿಕಾ ಸ್ಕೋರ್ ಕೇವಲ 33 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 200 ರನ್ ದಾಟಿತ್ತು. ಹೀಗಾಗಿ 90% ಪಂದ್ಯ ದಕ್ಷಿಣ ಆಫ್ರಿಕಾ ಹಿಡಿತದಲ್ಲಿತ್ತು. ಆದರೆ ನಂತರ ಪಾಕಿಸ್ತಾನಿ ಬೌಲರ್ಗಳು ಸತ್ತ ಪಂದ್ಯಕ್ಕೆ ಜೀವ ತುಂಬಿದ್ರು. ಸತತವಾಗಿ ವಿಕೆಟ್ ಕಬಳಿಸಿ 250 ರನ್ ಗಳಿಸುವಷ್ಟರಲ್ಲಿ 8 ವಿಕೆಟ್ ಉರುಳಿಸಿದ್ರು. ಇಲ್ಲಿಂದ ಪಾಕಿಸ್ತಾನ ತಂಡ ಈ ಪಂದ್ಯವನ್ನ ಗೆಲ್ಲುತ್ತೆ ಅಂತಾನೇ ಹೇಳಲಾಗ್ತಿತ್ತು. ಆದರೆ ಅದೊಂದು ತೀರ್ಪು ಪಾಕ್ ತಂಡವನ್ನ ಸೋಲಿನ ದವಡೆಗೆ ಸಿಲುಕಿಸಿತು. 8 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ದಕ್ಷಿಣ ಆಫ್ರಿಕಾ 46ನೇ ಓವರ್ನಲ್ಲಿ ಆಲ್ಔಟ್ ಆಗುವುದರಲ್ಲಿತ್ತು. ಈ ಓವರ್ನಲ್ಲಿ ಹ್ಯಾರಿಸ್ ರೌಫ್ ಎಸೆತದಲ್ಲಿ ತಬ್ರೇಜ್ ಶಮ್ಸಿ LBW ಆಗಿದ್ರು. ಆದರೆ ಆನ್ಫೀಲ್ಡ್ ಅಂಪೈರ್ ಶಮ್ಸಿ ಅವರು LBW ಔಟ್ ಕೊಡಲಿಲ್ಲ. ಇದಾದ ಮೇಲೆ ಪಾಕಿಸ್ತಾನ DRS ತೆಗೆದುಕೊಳ್ತು. ಚೆಂಡು ಲೆಗ್ ಸ್ಟಂಪ್ಗೆ ತಗುಲಿರೋದು TV ರಿಪ್ಲೇಗಳಲ್ಲೂ ಕಂಡುಬಂತು. ಆದರೆ ಚೆಂಡ್ ಸ್ಟಂಪ್ಗೆ ತಾಗ್ದಾಗ ಅದು ನೇರವಾಗಿ ವಿಕೆಟ್ಗೆ ತಾಗದೆ ಅದರ ಒಂದು ಭಾಗ ಮಾತ್ರ ಸ್ಟಂಪ್ಗೆ ತಾಕ್ತು. ಹೀಗಾಗಿ ಅಂಪೈರ್ ಕಾಲ್ ಆಧಾರದ ಮೇಲೆ ತಬ್ರೇಜ್ ಶಮ್ಸಿಗೆ ನಾಟ್ ಔಟ್ ನೀಡಲಾಯಿತು. ಒಂದು ವೇಳೆ ಮೈದಾನದಲ್ಲಿರೋ ಅಂಪೈರ್ ಔಟ್ ಅಂತ ತೀರ್ಪು ಕೊಟ್ಟಿದ್ರೆ 3ನೇ ಅಂಪೈರ್ ಕೂಡ ಔಟ್ ತೀರ್ಪನ್ನ ಎತ್ತಿ ಹಿಡಿತಾ ಇದ್ರು. ಹೀಗಾಗಿ ಪಾಕಿಸ್ತಾನ ತಂಡ ಸದ್ಯ ಗೆಲ್ತಾ ಇತ್ತು. ಆದರೆ ಅದಾಗಲಿಲ್ಲ. ಆನ್ಫೀಲ್ಡ್ ಅಂಪೈರ್ ಅವರ ಕೆಟ್ಟ ಅಂಪೈರಿಂಗ್ ಈಗ ಮಾಜಿ ಕ್ರಿಕೆಟಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಪಾಕ್ ತಂಡದ ಅನುಭವಿ ಕ್ರಿಕೆಟಿಗರಾದ ವಾಸಿಮ್ ಅಕ್ರಮ್ ಮಿಸ್ಮಾ ಉಲ್ ಹಕ್ ಪಂದ್ಯದಲ್ಲಿ ಕಳಪೆ ಅಂಪೈರಿಂಗ್ ಅನ್ನು ಬಹಿರಂಗವಾಗಿ ಪ್ರಶ್ನಿಸಿದ್ದಾರೆ. ಅಂಪೈರ್ ಕರೆ ದೊಡ್ಡ ಸಮಸ್ಯೆ ಆಗ್ತಾ ಇದ್ದು ಐಸಿಸಿ ಈ ಬಗ್ಗೆ ಗಮನ ಹರಿಸಬೇಕು ಅಂತ ಮಿಸ್ಬಾ ಹೇಳಿದ್ದಾರೆ. ಇನ್ನು ಕಳಪೆ ಅಂಪೈರಿಂಗ್ ವಿಚಾರದಲ್ಲಿ ಮೌನ ಮುರಿದಿರೋ ಹರ್ಭಜನ್ ಸಿಂಗ್ ಕಳಪೆ ಅಂಪೈರಿಂಗ್ನ ಪರಿಣಾಮಗಳನ್ನು ಪಾಕಿಸ್ತಾನ ಅನುಭವಿಸಬೇಕಾಯಿತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಈ ಬಗ್ಗೆ ಐಸಿಸಿ ಗಮನ ಹರಿಸಬೇಕು. ರಿಪ್ಲೇಗಳಲ್ಲಿ ರೌಫ್ ಅವರ ಚೆಂಡು ಶಮ್ಸಿ ಅವರ ವಿಕೆಟ್ಗೆ ಬಡಿದಿರುವುದು ಸ್ಪಷ್ಟವಾಗಿ ಕಾಣುತ್ತೆ. ಹೀಗಾಗಿ ಥರ್ಡ್ ಅಂಪೈರ್ ಆನ್ಫೀಲ್ಡ್ ಅಂಪೈರ್ ಅವರ ತೀರ್ಮಾನವನ್ನು ಪರಿಗಣನೆಗೆ ತೆಗೆದುಕೊಳ್ಳಬಾರದು ಅಂತಾನೂ ಹೇಳಿದ್ದಾರೆ.